ದರ್ಶನ್ ಮತ್ತು ಗ್ಯಾಂಗ್ ನಿಂದ ರೇಣುಕಾ ಸ್ವಾಮಿ ಹಲ್ಲೆ ಕೇಸ್. ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆ ರಸ್ತೆ ಕ್ಲೋಸ್ ಮಾಡಿದ್ದಾರೆ. 144 ಸೆಕ್ಷನ್ ಜಾರಿಯಿಂದ ವಾಹನ ಸವಾರರು ಪರದಾಡ್ತಾ ಇದ್ದಾರೆ. ಪೊಲೀಸರ ನಡೆಗೆ ಸಾರ್ವಜನಿಕರಿಂದ ತೀವ್ರ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಯಾರೋ ಒಬ್ಬರಿಗಾಗಿ ರೋಡ್ ಕ್ಲೋಸ್ ಮಾಡಿದ್ ಸರಿಯಲ್ಲ, ಇದು ಪೊಲೀಸ್ ಸ್ಟೇಷನ್ನ ಇಲ್ಲ ಮದುವೆ ಮನೇನ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಸಾರ್ವಜನಿಕರು. ಸಾಮಾಜಿಕ ಜಾಲತಾಣದಲ್ಲೂ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆ ರಸ್ತೆಯನ್ನು ಕ್ಲೋಸ್ ಮಾಡಿದ್ದಾರೆ. 5 ದಿನಗಳ ಕಾಲ 144 ಸೆಕ್ಷನ್ ಜಾರಿ ಮಾಡಿ ಕಮಿಷನರ್ ಆದೇಶ ಹೊರಡಿಸಿದ್ದಾರೆ. ಹೀಗಾಗಿ ಅಲ್ಲ ಓಡಾಡುವಂತಹ ಸಾರ್ವಜನಿಕರಿಗೆ ಈಗ ತೊಂದರೆ ಆಗ್ತಾ ಇದೆ. ಹಾಗಾಗಿ ಆಕ್ರೋಶ ಹೊರ ಆಗ್ತಾ ಇದ್ದಾರೆ. ಯಾರು ಒಬ್ರಿಗಾಗಿ ರೋಡ್ ಕ್ಲೋಸ್ ಮಾಡಿದ್ದು ಸರಿಯಲ್ಲ, ಇದೇನ್ ಪೊಲೀಸ್ ಸ್ಟೇಷನ್ನ ಇಲ್ಲ ಮದುವೆ ಮನೇನ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಪೊಲೀಸ್ ಸ್ಟೇಷನ್ ಸುತ್ತಲೂ ಸಹ ಶಾಮಿಯಾನ ಹಾಕಿದ್ದಾರೆ. 144 ಸೆಕ್ಷನ್ ಜಾರಿ ಮಾಡಿದ್ದಾರೆ, ಅಲ್ಲ ಯಾರು ಸಹ ಓಡಾಡುವಂತಿಲ್ಲ. ಹೀಗಾಗಿ ಸವಾರರು ಪರದಾಡ್ತಾ ಇದ್ದಾರೆ. ಈ ರೀತಿ ಬ್ಯಾರಿಕೇಡ್ ಗಳನ್ನ ಹಾಕಿ ಕ್ಲೋಸ್ ಮಾಡಿದ್ದಾರೆ ರಸ್ತೆಯನ್ನ. ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಹಿಂಗ್ ಹೋಗ್ತಾ ಇದೀವಿ, ಹಿಂಗ್ ರೋಡ್ ಬ್ಲಾಕ್ ಮಾಡ್ರೆ ಹೆಂಗ್ ಸರ್ ಹೋಗೋದು? ನಾವು ಬಡವರು, ನಾವು ಕೆಲಸ ಮುಗಿಸ್ಕೊಂಡು ನಮ್ಮ ಮನೆ. ಹಿಂಗ್ ಹೋಗ್ತಾ ಇದೀವಿ, ಹಿಂಗ್ ರೋಡ್ ಬ್ಲಾಕ್ ಮಾಡ್ರೆ ಹೆಂಗ್ ಸರ್ ಹೋಗೋದು? ನಾವು ಬಡವರು, ನಾವು ಕೆಲಸ ಮುಗಿಸ್ಕೊಂಡು ನಮ್ಮ ಮನೆ ಎಲ್ಲ ಕಾಪಾಡ್ಕೋಕ್ ನಾವ್ ಹೇಗ್ ಹೋಗ್ತಾ ಇದೀವಿ? 10 ಗಂಟೆಗೆ ಹೋಗಿ ಇವ್ ಬತ್ತಾ ಇದೀನಿ ಸರ್ ನಾನು ಕೆಲ್ಸಿಂದ. 144 ಸೆಕ್ಷನ್ ಹಾಕಕ್ಕೆ ಇಲ್ಲಿ ಟೆರರಿಸ್ಟ್ ಅಟ್ಯಾಕ್ ಏನಾದ್ರು ಆಗೈತಾ? ಟೆರರಿಸ್ಟ್ ಅಟ್ಯಾಕ್ ಏನಾದ್ರು ಆಗೈತಾ? ಇಲ್ಲ ತಾನೇ. ಮತ್ತೆ ಇದು ಏನಕ್ಕೆ ಸರ್ ಇದೆಲ್ಲ ಬ್ಯಾರಿಕೇಡು ಹೇಳ್ರಿ ಸರ್. ಇವಾಗ ನಾವು ಹೆಂಗ್ ಹೋಗೋದು ಮನೆಗೆ ಹೇಳ್ರಿ. ದರ್ಶನ್ ಅವರು ಅರೆಸ್ಟ್ ಆಗವ್ರೆ ಏನೋ ವಿಷಯಕ್ಕೆ. ಓಲಿ ಅವ್ರು ಅರೆಸ್ಟ್ ಆಗೋರೆ, ಇಲ್ಲಿ ಯಾರು ಇಲ್ಲ, ಏನ್ ಪ್ರಾಬ್ಲಮ್ ಇಲ್ಲ. ಇದು ಗೇಟ್ ಏನಕ್ಕೆ ಮುಚ್ಚವ್ರೆ ಹೇಳ್ರಿ ಸರ್? ಇದನ್ನ ಬ್ಯಾರಿಕೇಟ್ ಹಾಕಿ ಮುಚ್ಚಿ ಮೀಡಿಯಾನು ಹೋಗ್ದಿರ್ದಂಗೆ ನೋಡ್ತಾವ್ರೆ ಅಂದ್ರೆ ನಮ್ಗೆ ಅರ್ಥ ಆಗ್ತಿಲ್ಲ. ಇದು ಯಾವ ಥರ ಅಂತ, ಬಿಗ್ ರೂಟ ನಡೀತದೆ ಕಂದಾಯ ಭವನದಲ್ಲಿ, ಕಂದಾಯ ಭವನ ಈ ಕಡೆ ಶಿಫ್ಟ್ ಆಗೈತಾ ಅನ್ನಿಸ್ತದೆ. ಪಕ್ಕದಲ್ಲೇ ಕಂದಾಯ ಭವನದಲ್ಲಿ ಯಾವ್ದು ಬಿಗ್ ರೂಟನೇ ನಡೆಯೋದು, ಬಿಗ್ ರೂಟದ್ದೇನು ಈ ಕಡೆ ನಡೆದೈತಾ ಅನ್ನೋ ರೀತಿನಲ್ಲಿ ನಡೀತಾ ಇತ್ತಿದ್ದು. ಇದನ್ನ ಕಮಿಷನರ್ ಒಂದು ಸ್ಟೆಪ್ ಎತ್ಕೊಂಡು ಇದನ್ನ ಸಾರ್ವಜನಿಕ ತೊಂದರೆ ಆಗದಿರ್ದಂಗೆ, ಸಾರ್ವಜನಿಕ ತೊಂದರೆ ಆಗದಿರ್ದಂಗೆ ತನಿಖೆ ಆಗ್ಲಿ, ನಿಷ್ಪಕ್ಷವಾಗಿ ತನಿಖೆ ಆಗ್ಲಿ. ಹಿಂಗ್ ಹೋಗ್ತಾ ಎಸ್ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಟರಾಜ್. ನಟರಾಜ್, ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆ ರಸ್ತೆ ಕ್ಲೋಸ್ ಮಾಡಿರೋದ್ರಿಂದ, ಅಲ್ಲಿ 144 ಸೆಕ್ಷನ್ ಜಾರಿಯಾಗಿರೋದ್ರಿಂದ ಸಾರ್ವಜನಿಕರಿಗೆ ಯಾವ ರೀತಿಯಾಗಿ ಪ್ರಾಬ್ಲಮ್ ಆಗ್ತಾ ಇದೆ, ಯಾವ ರೀತಿ ಆಕ್ರೋಶ ಹೊರಹಾಕ್ತಿದ್ದಾರೆ ಸಾರ್ವಜನಿಕರು? ಎಸ್ ಪ್ರಗತಿ, ಏನಂತಂದ್ರೆ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆ ಮುಂದೆ ಇದು ಮುಖ್ಯ ರಸ್ತೆ ಆಗಿರೋದ್ರಿಂದ ಎಲ್ಲರೂ ಕೂಡ ಒಂದೇ ರಸ್ತೆಯಲ್ಲಿ ಹೋಗ್ಬೇಕು ಅನ್ನೋ ಪರಿಸ್ಥಿತಿಯಲ್ಲಿ ಇರುತ್ತೆ. ಆದ್ರೆ ಇಲ್ಲಿ 144 ಸೆಕ್ಷನ್ ಜಾರಿ ಆಗಿರೋ ಹಿನ್ನೆಲೆ ಎಲ್ಲಾ ಸಂಪೂರ್ಣವಾಗಿ ರಸ್ತೆ ಬಂದ್ ಮಾಡಿದ್ದಾರೆ. ಜನರು ಈ ಕಡೆ ನಡೆದಾಡಕ್ಕೂ ಒಂದು ಕೂಡ ಒಂದು ಪರದಾಡುವಂತಹ ಪರಿಸ್ಥಿತಿ ಉಂಟಾಗಿದೆ. ಮತ್ತೆ ರಾತ್ರಿ ಹೊತ್ತು 12 ಗಂಟೆ ಆದ್ರೂ ಕೂಡ ಇಲ್ಲಿ ಬ್ಯಾರಿಕೇಡ್ಗಳನ್ನ ಹಾಕಿ ಇಲ್ಲಿ ಕ್ಲೋಸ್ ಮಾಡಿರ್ತಾರೆ. ಆದ್ರೆ ಇಲ್ಲಿ ನಮ್ಗೆ ಮನೆಗೆ ಹೋಗೋಕೆ ದಾರಿ ಆಗ್ತಿಲ್ಲ, ಬೇರೆ ಕಡೆ ಸುತ್ತಾಕೊಂಡು ಹೋಗ್ಬೇಕು ಅನ್ನೋ ಕಾರಣಗಳನ್ನ ಇಲ್ಲಿ ಜನರು ಕೂಡ ಹೇಳ್ತಾರೆ. ಬೇರೆ ಕಡೆ ಹೋಗ್ಬೇಕು ಅಂತಂದ್ರೆ ಸಂಧಿ ಸಂಧಿ ರೋಡ್ ಇರೋದ್ರಿಂದ ನಮ್ಗೆ ಹೋಗೋದಕ್ಕೆ ಒಂದ್ ಸ್ವಲ್ಪ ಭಯ ಆಗುತ್ತೆ ಅನ್ನೋ ಮಾತುಗಳನ್ನು ಕೂಡ ಹೇಳ್ತಾರೆ. ಇದು ಮೇನ್ ಮುಖ್ಯ ರಸ್ತೆ ಇರೋದ್ರಿಂದ ನಮ್ಗೆ ದಾರಿ ಬಿಡಿ ಅಂತ ಮನವಿ ಮಾಡಿದ್ರು ಕೂಡ ಇಲ್ಲಿ ಪೊಲೀಸರು ಯಾವುದೇ ರೀತಿಯಾದಂತ ಒಂದು ಬ್ಯಾರಿಕೇಡ್ ಅನ್ನ ತೆಗೆಯುವಂತ ಒಂದು ನಿರ್ಮಾಣ ಇಲ್ಲಿ ಆಗ್ತಾ ಇಲ್ಲ. ಮತ್ತೆ ಇಲ್ಲಿ ನೋಡಬಹುದು ಸಾಕಷ್ಟು ಸಂಖ್ಯೆಯಲ್ಲಿ ಜನರು ರಾತ್ರಿ ಹೊತ್ತು ತಮ್ಮ ಮನೆ ಮನೆಗೆ ತೆರಳ್ತಾ ಇರ್ತಾರೆ. ಇದು ಶಾಮಿಯಾನ ಹಾಕಿರೋದ್ರಿಂದ ಮತ್ತೆ ಇಲ್ಲಿ ಯಾರಾದ್ರೂ ಇಲ್ಲಿ ಒಂದು ಹಂತಕರು ಇದಾರ ಅನ್ನೋ ಮಾತುಗಳು ಕೂಡ ಇಲ್ಲಿ ಸಾರ್ವಜನಿಕರು ಆಡಿದ್ರು. ಇಲ್ಲಿ ಏನು ಶಾಮಿಯಾನ ಹಾಕಿ ಇಲ್ಲಿ ಮದ್ವೆ ಊಟ ನಡೀತಾ ಇದೆಯಾ ಅಥವಾ ಮನೆ ಬೀಗರು ಊಟ ನಡೀತಾ ಇದೆಯಾ ಅನ್ನೋ ಮಾತುಗಳು ಕೂಡ ಸಾರ್ವಜನಿಕರು ಆಕ್ರೋಶವನ್ನು ಹೊರ ಹಾಕಿದ್ರು. ಮತ್ತೆ ಇಲ್ಲಿ ಪಕ್ಕದಲ್ಲೇ ಒಂದು ಕಂದಾಯ ಭವನ ಇದೆ, ಅಲ್ಲಿಗೆ ಮನೆ ಮದುವೆ ನಡೀತಾ ಇದೆ, ಇಲ್ಲಿ ಊಟ ಹಾಕ್ತಾ ಇದ್ರೆ ಅನ್ನೋ ಮಾತುಗಳು ಕೂಡ ಇಲ್ಲಿ ಇಲ್ಲಿ ಸಾರ್ವಜನಿಕರು ಹೇಳ್ತಾ ಇದ್ದಾರೆ. ಮತ್ತೆ ಇಲ್ಲಿ ಯಾರು ಸ್ಟೇಷನ್ ಅಲ್ಲಿ ಯಾರೇ ಸೆಲೆಬ್ರಿಟಿ ಇದ್ರು ಕೂಡ ನಮ್ಗೇನ್ ಅದು ಆಗುತ್ತೆ, ನಮ್ಗೆ ನಮಗೆ ದಾರಿ ಬೇಕು, ನಮ್ಗೆ ನಾವೇನು ಒಳಗಡೆ ಹೋಗಲ್ಲ ಅನ್ನೋ ಮಾತುಗಳು ಕೂಡ ಇಲ್ಲಿ ಹೇಳಿದ್ರು ಕೂಡ ಇಲ್ಲಿ ಕಮಿಷನರ್ಗೂ ಕೂಡ ಒಂದು ತರಾಟೆಗೆ ನಿನ್ನೆ ರಾತ್ರಿ ಇಲ್ಲಿ ತೆಗೆಯುವಂತ ಕೆಲಸ ಇಲ್ಲಿ ಆಯ್ತು. ಆಮೇಲೆ ಇಲ್ಲಿ ಯಾಕೆ ಬ್ಯಾರಿಕೇಡ್ ಹಾಕಿದರೆ, ಒಳಗಡೆ ಗೇಟ್ ಕ್ಲೋಸ್ ಮಾಡಿದ್ರೆ ಆಯ್ತು, ಆದ್ರೆ ಬ್ಯಾರಿಕೇಡ್ ಹಾಕೋದ್ರಲ್ಲಿ ಏನ್ ಅರ್ಥ ಇದೆ ಅನ್ನೋ ಮಾತುಗಳನ್ನು ಕೂಡ ಹೇಳ್ತಾ ಇದ್ದಾರೆ ಪ್ರಗತಿ. ಥ್ಯಾಂಕ್ ಯು ನಟರಾಜ್, ನಿಮ್ಮೆಲ್ಲ ಡೀಟೇಲ್ಸ್ ಹಾಕಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.